ರಾಜ್ಯ ಅಭಿನಯದ ಮೂರನೇ ಚಿತ್ರ ಭರ್ಜರಿ. ರಾಜ್ಯಾದ್ಯಂತ ಭರ್ಜರಿ ಚಿತ್ರ ಇದೀಗ ಸುಮಾರು 50 ಚಿತ್ರಮಂದಿರಗಳಲ್ಲಿ 50ನೇ ದಿನ ಪೂರೈಸಿರುವ ಸಂಭ್ರಮದಲ್ಲಿದೆ. ಭರ್ಜರಿ ಚಿತ್ರ ರಿಲೀಸ್ ಆದ ಮುಖ್ಯ ಚಿತ್ರಮಂದಿರ ಬೆಂಗಳೂರಿನ ನರ್ತಕಿಯಲ್ಲಿ 50ನೇ ದಿನದ ಸಂಭ್ರಮಾಚರಣೆ ಮಾಡಿದೆ ಚಿತ್ರತಂಡ. ಸಾವಿರಾರು ಅಭಿಮಾನಿಗಳ ಎದುರು ನಟ ಧ್ರುವ ಸರ್ಜಾ ಮತ್ತು ನಟಿ ರಚಿತಾ ರಾಮ್ 50 ಕೆಜಿ ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ರು. ತುಂಬಾನೇ ಖುಷಿ ಆಗ್ತದೆ. ಇವತ್ತು ನರ್ತಕಿ ಥಿಯೇಟರ್ಗೆ ನಮ್ಮ ಇಡೀ ಟೀಮ್ ಬಂದಿದ್ದೀವಿ. ಫಸ್ಟ್ ಡೇ ಹೆಂಗಿತ್ತು ಅಂದರೆ ಸಿನಿಮಾ ಓಪನಿಂಗ್ ಆಗಿ ಫಸ್ಟ್ ಡೇ ಹೆಂಗಿತ್ತು, ಇವತ್ತು 50ನೇ ದಿವಸ ಆದ್ರೂ ನರ್ತಕಿ ಥಿಯೇಟರ್ ಹತ್ರ ಹಂಗೆ ಇದೆ, ಫುಲ್ ಹೌಸ್ಫುಲ್ ಅಲ್ಲಿದೆ. ಸೊ ತುಂಬಾನೇ ಖುಷಿ ಆಗ್ತದೆ. ಯಾರ್ಯಾರು ನೋಡಿದಿರಾ ಚಿತ್ರ, ಎಲ್ಲ ಕನ್ನಡಿಗರಿಗೂ ಯಾರ್ಯಾರು ಚಿತ್ರ ನೋಡಿದಿರಾ, ಯಾರ್ಯಾರು ಚಿತ್ರ ನೋಡಿಲ್ಲ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಆಶೀರ್ವಾದ ಮಾಡಿ, ಈ ಸಿನಿಮಾ ಅಂತಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಥರ ಆಶೀರ್ವಾದ ಮಾಡಿ ಸಖತ್ತ ಮಾಡ್ತಾರೆ, ಎಲ್ಲರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ನಿರ್ದೇಶಕ ಚೇತನ್ ಕೂಡ ಜೊತೆಯಲ್ಲಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳಿಗಾಗಿ ಸಿಹಿ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನರ್ತಕಿ ಚಿತ್ರಮಂದಿರದ ಎದುರು ನಟ ಧ್ರುವ ಮತ್ತು ನಟಿ ರಚಿತಾ ರಾಮ್ ನೋಡೋಕೆ ಭಾರಿ ಜನಸ್ತೋಮ ತುಂಬಿತ್ತು. ಈ ವೇಳೆ ಡೊಲ್ಲು ಕುಣಿತ ಏರ್ಪಡಿಸಲಾಗಿತ್ತು. ಪಟಾಕಿ ಸಿಡಿಸಿ ಧ್ರುವ ಅಭಿಮಾನಿಗಳು ಸಂಭ್ರಮಿಸಿದ್ರು. ಹೊಸ ಸಿನಿಮಾಗಳಿಗೆ ಅವಕಾಶ ಮಾಡಿಕೊಡಬೇಕಾದ ಕಾರಣ ಮುಂದಿನ ದಿನದಲ್ಲಿ ಭರ್ಜರಿ ಚಿತ್ರವನ್ನ ಕೆಲ ಥಿಯೇಟರ್ಗಳಲ್ಲಿ ತೆಗೆಯಲಾಗುತ್ತೆ. ಆದರೂ ರಾಜ್ಯಾದ್ಯಂತ ಇಂದಿಗೂ ಭರ್ಜರಿ ಸಿನಿಮಾಕ್ಕಾಗಿ ಬೇಡಿಕೆ ಇದ್ದು 15-20 ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸುವ ಭರವಸೆ ನೀಡಿದೆ ಚಿತ್ರತಂಡ. ಐ ಹೋಪ್ ಅಲ್ ಐ ಆಮ್ ವೆರಿ ಶ್ಯೂರ್ 100ನೇ ದಿನಕ್ಕೂ ಇದೇ ಚಿತ್ರಮಂದಿರದಲ್ಲಿ ಬಂದು ಇನ್ನೂ ದೊಡ್ಡ ಕೇಕ್ ಕಟ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಚೇತನ್ ಕುಮಾರ್ ನಿರ್ದೇಶನದ ಭರ್ಜರಿ ಇದುವರೆಗೆ 50 ಕೋಟಿಗೂ ಮೀರಿ ಕಲೆಕ್ಷನ್ ಮಾಡಿದೆ. ಈ ಸಕ್ಸಸ್ ಅನ್ನ ಚಿತ್ರತಂಡ ಅಭಿಮಾನಿಗಳಿಗೆ ಅರ್ಪಿಸಿದೆ. ಹೀಗಾಗಿಯೇ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.